ಆಕ್ಸಿಜನ್ ಪ್ಲಾಂಟ್ ಓಪನ್ ಮಾಡೋಕ್ಕೆ ಅವಕಾಶ ಇದ್ದರೆ ಮಧುಗಿರಿಗೆ ನಾವು ಸರ್ಕಾರದ ವತಿಯಿಂದ 500 ಲೀಟರ್ ಆಕ್ಸಿಜನ್ ಪ್ಲಾಂಟನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಸುಧಾಕರ್ ಮೊನ್ನೆ ತುಮಕೂರಿಗೆ ಬಂದಾಗ ನಮಗೆ 3 ಪ್ಲಾಂಟ್ ಮೊದಲೇ ಕೊಟ್ಟಿದ್ವಿ, ಚಿಕ್ಕನಾಯಕನಲ್ಲಿ ಸಿರಾಶಿಗೆ, ಇನ್ನೂ ಒಂದು ತುಮಕೂರು ಜನರಲ್ ಹಾಸ್ಪಿಟ್ಲಿಗೆ ಕೊಡ್ತೀವಿ ಅಂತ ನಮ್ಮ ಎದುರಿಗೆ ಹೇಳಿದ್ರು. ತುಮಕೂರು ಜನರಲ್ ಹಾಸ್ಪಿಟ್ಲಿಗಾಗಿ 1000 ಲೀಟರ್ ಪ್ಲಾಂಟ್ ಮಂಜೂರು ಆಗಿತ್ತು, ಹಾಗಾಗಿ ಅದನ್ನು ಮಧುಗಿರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಬರೆಸಿಕಳಿಸಿದ್ವಿ, ಕೊಡ್ತೀವಿ. ನಿನ್ನೆ ನನಗೆ ವಿಪ್ರೋದವರು ಇಲ್ಲಿಗೆ ಒಂದು ಪ್ಲ್ಯಾಂಟ್ ಕೊಡಿ ಅಂತ ಅವ್ರಿಗೆ ಹೇಳಿದ್ದೆ ನಾನು. ಆ ಪ್ಲ್ಯಾಂಟನ್ನು ಕೊರಟಗೆರೆಗೆ ಹಾಕ್ಕೊಡಿ ಅಂತ ಹೇಳಿದ್ವಿ. 140 ಲೀಟ್ರ್ ಪ್ಲ್ಯಾಂಟನ್ನು ಅವರು ಚಿಕ್ಕದಾಗದ್ರಿಂದ ಮಧುಗಿರಿಗೆ ಒಂದು 500 ಲೀಟ್ರ್ ಪ್ಲ್ಯಾಂಟ್ ಹಾಕ್ತಾರೆ ಅನ್ನೋ ಆಸೆಯಲ್ಲಿ ವಿಪ್ರೋದವಂತ ಕೊರಟಗೆರೆ ಕೊಡಿಸ್ತಾ ಇದ್ದೀನಿ. ಅವರು ನಿನ್ನೆ ಆರ್ಡರ್ ತಂದುಕೊಟ್ಟರು, ಮಧುಗಿರಿಗೆ ಸರ್ಕಾರ ವತಿಯಿಂದ 500 ಲೀಟರ್ ಪ್ಲ್ಯಾಂಟ್ ಹಾಕ್ಕೊಡ್ತಾ ಇದ್ದಾರೆ ಸರ್. ಅದ್ರ ಜೊತೆಗೆ ಮಧುಗಿರಿನಲ್ಲಿ ಏನಾದರೂ ಒಳ್ಳೆ ಕಟ್ಟಡ ಇದ್ದು 5 ರಿಂದ 10 ಬೆಡ್ಡನ್ನು ಹಾಕಲಿಕ್ಕೆ ಅವಕಾಶ ಇರೋ ಪೆರಿಫರಲ್ ಹಾಸ್ಪಿಟಲ್ PHCಗಳಿದ್ದರೆ ಅಲ್ಲಿಗೂ ಎಲ್ಲ ಆಕ್ಸಿಜನ್ ಲೈನ್ಗೆಲ್ಲ ಮಾಡಿಬಿಡಿ. ಮೂರನೇ ಅಲೆಗೆ ಏನಾದರೂ ತುರ್ತು ಅಂದರೆ ಹಳ್ಳಿಗಳಲ್ಲೆಲ್ಲೂ 5 ಜನ 10 ಜನ ಪೇಷಂಟ್ಸನ್ನು ಆಕ್ಸಿಜನೇಟೆಡ್ ಬೆಡ್ಡಲ್ಲಿ ಟ್ರೀಟ್ ಮಾಡೋಕ್ಕೆ ಇಲ್ಲಿ ನಿರ್ಧಾರ ಮಾಡಿದ್ದೀವಿ. ಒಂದು ಹಾಸ್ಪಿಟ್ಲಿಗೆ ನಮಗೆ 4 ರಿಂದ 5 ಲಕ್ಷ ರೂಪಾಯಿ ಆಕ್ಸಿಜನ್ ಪೈಪ್ ಹಾಕ್ಲಿಕ್ಕೆ ಖರ್ಚು ಕೊಡ್ಬೋದು. ಮೊನ್ನೆ ಎಲ್ಲ MLAಗಳು MNCಗಳು ಅವ್ರ ಗ್ರ್ಯಾಂಟಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಮಗೆ ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ಗಳನ್ನ ಹಾಕ್ತಾ ಇರೋದ್ರಿಂದ ಆಕ್ಸಿಜನ್ ಸಿಲಿಂಡರ್ಸು ಸೇವ್ ಆಗ್ತದೆ. ಆ ಸೇವ್ ಆದವನ್ನ PHCನಲ್ಲಿ ವ್ಯಾಪಕವಾಗಿ ಯೂಸ್ ಮಾಡಬೇಕು. ಬಹುಶಃ 150 PHC ತುಂಬಿಕೊಂಡಿದೆ ನಮ್ಮ ಜಿಲ್ಲೆ. 100 PHCಗಾರು ನಾವು ಆಕ್ಸಿಜನೇಟೆಡ್ ಬೆಡ್ ಇಟ್ಕೋಬೇಕು. ಒಂದು 500 ಬೆಡ್ಡಿಂದ 700 800 700 ಬೆಡ್ಡು ಆ ರೀತಿಯಲ್ಲಿ ಜಾಸ್ತಿ ಮಾಡ್ಕೊಬೇಕು ಅಂತ ಈಗ ಆಲೋಚನೆ ಮಾಡಿದ್ವಿ. ಅದನ್ನ ನೆಕ್ಸ್ಟ್ ಅಲ್ಲಿ ನಾವು ಮಾಡ್ತೀವಿ. ಲ್ಯಾಬ್ ಏನು ನಮ್ಮ ಹತ್ರ ಇದ್ದೇವೆ, ಇವೆಲ್ಲ ವೈರಲ್ ಲ್ಯಾಬ್, ಬರೇ ಕೋವಿಡ್ಗೋಸ್ಕರ ನಾವು ಮಾಡೋ ಲ್ಯಾಬ್ ಅಲ್ಲ. ಬೇರೆ ರೀತಿ ವೈರಲ್ ಡಿಸೀಸಸ್ ಬಂದರೂ ಮುಂದೆ ಎಲ್ಲ ನಮ್ಗೆ ಹೆಲ್ಪ್ ಆಗ್ತದೆ. ಈ ವಾರ ಸಿರಾ ಓಪನ್ ಆಗೋದ್ರಿಂದ ಬಹುಶಃ ತುಮಕೂರು ಜಿಲ್ಲೆ ಸುಸಜ್ಜಿತವಾದ ಆರೋಗ್ಯ ಸೇವೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರ ನಾವು ದಾನಿಗಳು ಯಾರಾದರೂ ಮುಂದೆ ಬಂದರೆ ಎಲ್ಲರೂ 2-3 ಕಡೆ CT ಸ್ಕ್ಯಾನರ್ ಮಾಡಿಕೊಡಿ ಅಂತೇಳಿ ಕೇಳಿದ್ವಿ. ಸರ್ಕಾರನೂ ಕೇಳಿದ್ವಿ, ಸರ್ಕಾರದಿಂದ ಒಂದು ಕೊಟ್ಟರೆ ಇನ್ನೊಂದೆರಡು CT ಸ್ಕ್ಯಾನ್ ಪ್ರೈವೇಟ್ನಿಂದ ಕೊಡಿಸ್ತೀವಿ ನಾವು. ಬಹುಶಃ ಅಂಥ ಕಾಲ ಬಂದಾಗ ಮಧುಗಿರಿಗೂ ಒಂದು ಕೊಡಿಸ್ತೀವಿ. ಆಂಬ್ಯುಲೆನ್ಸು ಮಧುಗಿರಿನಲ್ಲಿ ಆಂಬ್ಯುಲೆನ್ಸ್ಗಳು ನಮ್ಮ ಜಿಲ್ಲೆನಲ್ಲಿ 54 ಆಂಬ್ಯುಲೆನ್ಸ್ ಇದೆ ಅಂತೇಳಿ ದಾಖಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ರು. ಸುಮಾರು ಆಂಬ್ಯುಲೆನ್ಸ್ಗಳು ಸರ್ವಿಸ್ ಅವೆಲ್ಲ ನಮ್ಗೆ ಹೇಳಿರಲಿಲ್ಲ. ಈಗ ನಾವು ತೀರ್ಮಾನ ತಗೊಂಡ್ವಿ, ಯಾವ್ಯಾವ ಸರ್ವಿಸ್ಗಿದೆ ಅವೆಲ್ಲ ತಕ್ಷಣ ರಿಪೇರಿ ಆಗಬೇಕು. ಆಗಲಾಗಲ್ಲವನ್ನೆಲ್ಲ ಇವತ್ತು RTOಗೆ ಹೇಳಿ ಸ್ಕ್ರ್ಯಾಪ್ ಅಂತ ಮಾಡಿಸಿ ಗೌರ್ಮೆಂಟಿಗೆ ಕಳಿಸಿ ಬೇರೆ ತಗೋಬೇಕು ಅಂತ. ಮಧುಗಿರಿಗೆ ಆಂಬ್ಯುಲೆನ್ಸ್ ಬೇಕಾಗಿತ್ತು. ಚಿದಾನಂದ ಗೌಡರು ಮತ್ತು ಯಡಿಯೂರಪ್ಪನವರು ಇಬ್ಬರು ಅವರ ಅನುದಾನದಲ್ಲಿ MLA MNC ಗ್ರ್ಯಾಂಟಲ್ಲಿ ಇಬ್ಬರು ಒಂದೊಂದು ಆಂಬ್ಯುಲೆನ್ಸ್ನ ಮಧುಗಿರಿಗೆ ಕೊಡಿಸ್ತೀವಿ ಅಂತ ಹೇಳಿದರೆ ಅವ್ರಿಗೆ ನಾನು ಮಧುಗಿರಿ ಜನತೆ ಕೊಡೋಕ್ಕೆ ಅಭಿನಂದಿಸ್ತೀನಿ. ನಮ್ಮ ತುಮಕೂರಲ್ಲಿ ಈಗ ನಾವು ಒಂದು ಐ ಹಾಸ್ಪಿಟ್ಲನ್ನು ಕಟ್ತಾ ಇದ್ದೀವಿ, ಗೋಲ್ಡ್ ಐ ಹಾಸ್ಪಿಟ್ಲ್. ಅದು ನ್ಯಾಷನಲ್ ಅಕ್ರಿಡೇಷನ್ ಲೆವೆಲ್ಗೆ ಇರಬೇಕು ಅಂತೇಳಿ ಅಲ್ಲಿ ಎಲ್ಲ ಡಾಕ್ಟ್ರುಗಳು ಒತ್ತಾಯ ಇತ್ತು. ಬಟ್ ಆಗಲೇ ವರ್ಕು ಸ್ಯಾಂಕ್ಷನ್ ಆಗಿದ್ದರಿಂದ ಆ ದುಡ್ಡಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಕಾಂಟ್ರಾಕ್ಟ್ ಹೇಳಿದರು. ಇನ್ನೊಂದು 40 ಲಕ್ಷ ಆ ಹಾಸ್ಪಿಟ್ಲಿಗೆ ಜಾಸ್ತಿ ದುಡ್ಡು ಬೇಕಾಗಿತ್ತು. ಹಂಗಾಗಿ ಸಲ್ಮ ನಾರಾಯಣ ಸ್ವಾಮಿ ಅವರು ನಮಗೆ 15 ಲಕ್ಷನ ಆಕ್ಸಿಜನ್ ಕಾನ್ಸಂಟ್ರೇಟ್ ಕೊಡ್ರಿ ಅಂತೇಳಿ ಕೊಟ್ಟಿದ್ದರು. ನಮಗೆ ಈಗಾಗಲೇ 600 ಕಾನ್ಸಂಟ್ರೇಟ್ಸ್ ಇರೋದ್ರಿಂದ ಜಿಲ್ಲೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟ್ಸ್ನ ಬಳಸುವಂಥ ಪರಿಸ್ಥಿತಿ ಹಾಸ್ಪಿಟ್ಲ್ಗಳಲ್ಲಿ ಅನುಕೂಲ ಇದ್ದಿದ್ದರಿಂದ ಅದನ್ನು ಕೂಡ ಇವತ್ತು ಐ ಹಾಸ್ಪಿಟ್ಲ್ ಎಕ್ಸ್ಪ್ಯಾನ್ಷನ್ಗೆ, ಆಪ್ಟೊಮಾಲಜಿ ಸೆಂಟರ್ನ ಎಕ್ಸ್ಪ್ಯಾನ್ಷನ್ಗೆ ನಾರಾಯಣ ಸ್ವಾಮಿ ಅವರಿಂದ 15 ಲಕ್ಷ ರೂಪಾಯಿ ಅವರ ಅನುದಾನ ತೊಗೊಂಡಿದ್ದೀವಿ. ಸರ್ವಿಸ್ ಚೆನ್ನಾಗಾಗುತ್ತೆ ಅನ್ನೋದು ಸರ್. ಆಮೇಲೆ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರೇಟರ್ ಕೆಟ್ಟವು 1 ತಿಂಗಳಾಗಿ. ಡಾಕ್ಟ್ರೆ ಎಮ್ ಅವರೇ, ಈಗ ನಮಗೀಗ ಯಾವುದೇ ತಾಲೂಕು ಲೆವೆಲ್ ಹಾಸ್ಪಿಟ್ಲಲ್ಲಿ ಅನುದಾನಕ್ಕೆ ಕೊರತೆ ಇಲ್ಲ. ಇಂಥ ಸಣ್ಣ ಪುಟ್ಟ ಕೆಲಸನ ಅವರು ಡಾಕ್ಟರ್ಗಳು ಮಾಡ್ಕೋಬೇಕಪ್ಪ. ನಾವು ಮಂತ್ರಿಗಳು ಬಂದು ಉತ್ತರ ಹೇಳೋಕ್ಕಾಗಲ್ಲ. ಅನುದಾನಕ್ಕೆ ಕೊರತೆ ಇದ್ದರೆ ನಾನು ಮಾಡಿಸ್ಕೊಂಡು, ಅನುದಾನ ಇದ್ದೂ ಅವ್ರು ಅಟೆಂಡ್ ಮಾಡೋದಿಲ್ಲ ಅಂದರೆ ಪ್ಯಾಕೆಟ್ ಮಾಡ್ತೀವಿ, ಹಂಗೂ ಮಾಡ್ತೀವಿ, ಆಕ್ಷನ್ ತಗೋತೀವಿ. ನೋಡಿ, ನೀವು ಹೇಳ್ತಿದ್ರಿ, ಅವ್ರ ಕಡೆಯಿಂದ ನಮಗೆ ಮಾಹಿತಿನೇ ಬಂದಿಲ್ಲ. ಕೈ ಬಿದ್ದೊಂದು ಸ್ಯಾನಿಟೈಸರ್ ತಗೊಂಡಿದ್ದಾರೆ, ಏನಾಗುತ್ತೆ ಅಂದರೆ ಈ ಕರೆಂಟು ಮಳೆಗಾಲದಲ್ಲಿ ಕರೆಂಟ್ ಯಾವುದಾದ್ರೂ ಇನ್ನು ಅನುಪಯುಕ್ತವಾಗಿರೋ ಮೆಷಿನ್ನು ವೆಹಿಕಲ್ಲು ಇಂಥವೇನಾದ್ರು ಹಾಸ್ಪಿಟ್ಲಿದ್ರೆ ಅದು ಆಡಿಟ್ ಆಗಿ ನಮ್ಮ ಗಮನಕ್ಕೆ ಬರಬೇಕು.
ಅದನ್ನ ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡಲಾರದಂತ ಸ್ಥಿತಿಯಲ್ಲಿ ಇದ್ರೆ ಹರಾಜು ಮಾಡಬೇಕು ಸ್ಕ್ರಾಪ್ ಅಂತ ವಸ್ತು ಇದು ಸೂಚನೆ. ಮಧುಗಿರಿಗೆ ಹೇಮಾವತಿ ನೀರು ಬರ್ತಾ ಇದೆ, ಈಗ ಎಷ್ಟು ಸಹ ಬರುತ್ತೆ ಅಂತ ಈಗ ನಾನು ಸನ್ಮಾನ್ಯ ಗಡ್ಕರಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಶಿರಾ ರೋಡ್ ಏನಿದೆ ಹೈವೇ ಎಕ್ಸ್ಟೆಂಡ್ ಮಾಡಿ ಅಂತ. ನನಗೆ ಸಂತೋಷ ಆಗ್ತಾ ಇದೆ, ಶಿರಾದಿಂದ ಮಧುಗಿರಿಗೆ ರೋಡನ್ನು ನೆಕ್ಸ್ಟ್ ಹೈವೇನ ಇಂಪ್ರೂವ್ಮೆಂಟ್ ಸೇರಿಸ್ಕೊಂಡು ಈಗ ಹಣ ಮಂಜೂರು ಮಾಡವ್ರೆ. ಹಾಗೆ ಕಿಬ್ನಳ್ಳಿ ಕ್ರಾಸಿಂದ ಬೆಳ್ಳೂರು ಕ್ರಾಸ್ ನೆಲ್ಲಿಗೆರೆ ಕ್ರಾಸ್ವರೆಗೆ ಸೇರಿಸ್ಕೊಂಡು ಮಂಜೂರು ಮಾಡಿದ್ರೆ, ಕೆಲವು ಕಡೆ ಡಬಲ್ ರೋಡ್ ಮಾಡಿದ್ದಿದೆ ಅದನ್ನೇನೋ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ವೀರಭದ್ರಪ್ಪನವ್ರಿಗೆ ನಾವು ಹೇಳುತ್ತೀವಿ, ಶಿರಾದಿಂದ ಮಧುಗಿರಿ ರೋಡನ್ನು ನ್ಯಾಷನಲ್ ಹೈವೇನನ್ನು ಇಂಪ್ರೂವ್ಮೆಂಟ್ ಸೇರಿಸ್ಕೊಂಡಿದ್ದಾರೆ ಮಾಡ್ತೀವಿ. ಸರ್ ಮಧುಗಿರಿಗೆ ಹೇಮಾವತಿ ನೀರು ಬರ್ತಾ ಇದೆ ಇವತ್ತಿಂದ, ಎಷ್ಟು ದಿವಸ ಬರುತ್ತೆ? ಸುಮಾರು 15 ದಿವಸ ಬರಬಹುದು. ಈ ಸಂದರ್ಭದಲ್ಲಿ ನಾನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ಹೇಮಾವತಿ ನೀರು, ಹೇಮಾವತಿ ನೀರು ನಮ್ಮ ಸಿದ್ದಾಪುರದ ಕೆರೆಗೆ ಬರೋಕ್ಕೆ ಶುರುವಾದಾಗಲಿಂದ ಈ ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಹೊರಗೆ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಇವತ್ತು ನಮಗೆ ಟೌನ್ಗೆ ನೀರಿನ ಸಮಸ್ಯೆ ಇಲ್ಲ, ಇವತ್ತೆಲ್ಲ ಓಪನ್ ವೆಲ್ಲಲ್ಲಿ ನೀರಿರೋದನ್ನ ನಾವು ನೋಡಿದ್ದೀವಿ. ಯಾಕೆಂದರೆ ಸಿದ್ರಕಟ್ಟೆನೂ ನಾವು ಅದನ್ನು ಊಳೆಲ್ಲ ತೆಗೆದು ರೆಡಿ ಮಾಡಿದ್ರಿಂದ ಇವತ್ತು ಓಪನ್ ವೆಲ್ಲಲ್ಲೂ ನೀರಿದೆ. ಈ ಪ್ರಮಾಣದಲ್ಲಿ ನೀರು ಫಸ್ಟ್ ಟೈಮು ಬಂದಿದೆ. ಅದಕ್ಕೆ ನೇರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ. ಅವರು ಯಾವಾಗ ಹೋಗಿ ಕೇಳಿದ್ರು ಸರ ಬಹಳ ಧಾರಾಳವಾಗಿ ಈ ಸಾರಿ ನೀರು ಬಿಟ್ಟಿದ್ದಾರೆ. ಭಗೀರಥ ಅಂತ ಹೇಳಬೇಕು ಒಳ್ಳೆ ಅದೇ ಅವ್ರ ಮುಂದೆ ನಾವೇನು ಮುಖ ಇದಕ್ಕೆ ಹೇಳೋದಲ್ಲ, ಅದು ಭಾರಿ ಶ್ರದ್ಧೆ ವಹಿಸಿ ಈ ಸಾರಿ ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಇಷ್ಟು ನೀರು ಬಂದಿದೆ, ನಿಮ್ಗೆ ಒಪ್ಕೊಂತೀರಾ? ಫಸ್ಟ್ ಟೈಮ್, ಫಾರ್ ದ ಫಸ್ಟ್ ಟೈಮ್ ಅಷ್ಟೇ. ಮುಂದೆ ಈ ವರ್ಷನೂ ಕೂಡ ನಮ್ಮ ಜನತೆ ಪರವಾಗಿ ಅವ್ರನ್ನ ವಿನಂತಿ ಮಾಡ್ತೀನಿ, ದಯಮಾಡಿ ಇದನ್ನೇ ಕಂಟಿನ್ಯೂ ಮಾಡಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಇದುವರೆಗೆ ತುಮಕೂರು ಜಿಲ್ಲೆಗೆ ಹೇಮಾವತಿ, ಭದ್ರಾ, ಎತ್ತಿನಹೊಳೆ ಈ ಮೂರು ಯೋಜನೆಗಳಿಂದ ಅಲೋಕೇಟ್ ಆದನ್ನ ನೀರನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಮಾಧುಸ್ವಾಮಿಯವರು ಅಗ್ರಸ್ಥಾನದಲ್ಲಿದ್ದಾರೆ. ಅವ್ರನ್ನ ತುಮಕೂರು ಜಿಲ್ಲೆಯ ಭಗೀರಥ ಕರೆಯೋಕ್ಕೆ ಹೆಮ್ಮೆ ಆಗುತ್ತೆ. ವಿನಂತಿ ಈ ಸಂದರ್ಭದಲ್ಲಿ ಮತ್ತೊಂದು ವಿನಂತಿ ನಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಇವಾಗ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿರೋ ಹಿನ್ನೆಲೆಯಲ್ಲಿ ಮಧುಗಿರಿ ಉಪವಿಭಾಗಕ್ಕೆ ಒಂದು ಮೆಡಿಕಲ್ ಕಾಲೇಜು, ಆದ್ರೂ ಆಸೆ ಅನ್ನೋದು ಒಂದು ಇದೆ, ಆಸೆ ಅನ್ನೋದು ಇರ್ತದಲ್ಲ ಸರ್.